ನಿನ್ನೆ ಮಂಗಳೂರಿನಲ್ಲಿ ಸಂಭವಿಸಿದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಮತ್ತು ಮಂಗಳೂರು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಮಂಗಳೂರಿನ ನಾಗೂರಿನಲ್ಲಿ ಈ ಘಟನೆ ನಡೆದಿತ್ತು ಆಟೋ ಚಾಲಕ ಪುರುಷೋತ್ತಮ್ ಅಂತೇಳಿ ಗುರುತು ಪತ್ತೆಯಾಗಿದೆ ಪುರುಷೋತ್ತಮ್ ಮಂಗಳೂರಿನ ಈ ಗೊರಿಗುಡ್ಡೆ ನಿವಾಸಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಿಂದ ಬರ್ತಾ ಇದ್ರು ಪುರುಷೋತ್ತಮ್ ದಾರಿ ಮಧ್ಯೆ ಆಟೋವನ್ನು ನಿಲ್ಲಿಸಿ ಪೊಂಪ್ವೆಲ್ಗೆ ಡ್ರಾಪ್ ಮಾಡುವಂತೆ ಪ್ರಯಾಣಿಕ ಕೇಳ್ಕೊಳ್ತಾರೆ ಈ ಶಂಕಿತ ಒಂದೇ ಕಿಲೋಮೀಟರ್ನಲ್ಲಿ ಕುಕ್ಕರ್ ಸ್ಫೋಟಗೊಂಡಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ ಆಟೋ ಬಾಂಬ್ ಪ್ರಕರಣ ಈಗ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು ಇದು ನೋ ಮೊದಲ ಹಂತದಲ್ಲಿ ಇದೊಂದು ದೊಡ್ಡ ಮಟ್ಟದ ಸ್ಫೋಟ ಅಲ್ಲ ಅಂತ ಇತ್ತು ಆದರೆ ಈಗ ಅದು ಬಾಂಬು ಸ್ಫೋಟ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಹಾಗಾಗಿ ಈ ಒಂದು ಬಾಂಬ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿರುವಂಥದ್ದು ಜೊತೆಗೆ ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಅದರಲ್ಲಿದ್ದಂಥ ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಮಾಡಿರುವಂಥ ಶುಭಾಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ಹತ್ರ ಸರ್ ನಿನ್ನೆ ಘಟನೆ ಆದಾಗ ಏನಿಸುತ್ತೆ ನಿಮಗೆ ಹೇಗಿತ್ತು ಘಟನೆ ಸರ್ ನಾನು ಎಣಿಸಿದ್ದು ಒಂದು ಫೈ ನಾಲ್ಕೂವರೆಯಿಂದ ಐದು ಗಂಟೆ ಒಳಗೆ ನಾನು ಎಣಿಸ್ಕೊಂಡು ಅಂದ್ಸ್ರೆ ಆ್ಯಕ್ಚುಲಿ ಗ್ಯಾಸ್ ಸಿಲಿಂಡ್ರ್ ಏನೋ ಹೊಡೆದೋಗಿರ್ಬೋದು ಅಂತೇಳಿ ಗ್ಯಾಸ್ ರಿಕ್ಷೆ ಉಂಟಲ್ಲ ಅದೇನು ಹೊಡೆದೋಗಿರ್ಬೋದು ಅಂತೇಳಿ ಆ ಆ ಥರ ಎಣಿಸ್ಕೊಂಡಿದೆ ಮತ್ತು ನೋಡುವಾಗ ಆ ರಿಕ್ಷಾ ಆಟೋ ಡ್ರೈವರ್ ನನಗೆ ಸ್ವಲ್ಪ ಪರಿಚಯ ಅವರು ಇಲ್ಲೇ ಲೋಕಲ್ನವರು ಅದಕ್ಕೆ ಅವರು ಇದ್ದಕ್ಕೋಸ್ಕರ ಆಟೋ ಅಲ್ಲಿ ನಿಲ್ ಸ್ಟಾಪ್ ನಮ್ಮ ಸ್ಟಾಪ್ ಇದ್ದರೆ ಅಂದರೆ ಸ್ಟಾಪ್ ಆಯಿತು ಆ ಆಟೋ ಆಟೋಗಳನ್ನು ಒಳಗಾಗಿದೆ ಇಲ್ಲಿ ಇಲ್ಲಿ ಒಳಗಾಗ್ತದೆ ನಮ್ಮ ಸ್ಪಾಟ್ ಕಾಲಿ ಜಾಗದಲ್ಲಿ ಆಗಿದೆ ಅದನಂತರ ಇಬ್ಬರಿಗೂ ಬೆಂಕಿ ಇತ್ತು ಪ್ಯಾಸೆಂಜರಿಗೂ ಬೆಂಕಿ ಇತ್ತು ಅವರ ತಲೆ ತಲೆಯೆಲ್ಲ ಸುಟ್ಟೋಗಿದೆ ಹಾಗೆ ಮತ್ತೆ ಅವರನ್ನು ಇಬ್ಬರೂ ಸಹ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಅಡ್ಮಿಟ್ ಮಾಡಿ ಮತ್ತೆ ಕಂಕಟೇಷನ್ಗೆ ಇನ್ಫಾರ್ಮ್ ಮಾಡಿದೆ ಆ ಘಟನೆ ಆದಾಗ ನಿಮಗೆ ಏನಾದರೂ ಇದು ಬಾಂಬ್ ಸ್ಫೋಟ ಅಂತ ಅನಿಸಿಲ್ಲ ಅಥವಾ ಸೌಂಡು ಅಷ್ಟು ಬಂದಾಗ ಇಲ್ಲ ಸೌಂಡ್ ಬಂದಾಗ ಮಾತ್ರ ಅಷ್ಟು ಸೌಂಡ್ ಆಗಿದೆ ಅಂದರೆ ಬಾಂಬ್ ಅಂತ ಎನಿಸ್ಕೊಳ್ಳಿಲ್ಲ ನಾನು ಫಸ್ಟಿಗೆ ಮತ್ತೆ ಅವರನ್ನು ಅಡ್ಮಿಟ್ ಮಾಡಿದ ಮೇಲೆ ಹಾಸ್ಪಿಟ್ಲಿಗೆ ಹೋದ ಮೇಲೆ ಮತ್ತೆ ನಾನು ಬ್ಯಾಕ್ ಸೈಡ್ ನೋಡುವಾಗ ಕುಕ್ಕರ್ ಇತ್ತು ಕುಕ್ಕರ್ ಒಳಗಡೆ ಬೋಲ್ಟ್ ನಟ್ಟು ಸಣ್ಣ ವಯರು ಸಣ್ಣ ಸಣ್ಣ ಬ್ಯಾಟ್ರಿ ಎಲ್ಲ ಇತ್ತು ಮತ್ತೆ ಕನ್ಫರ್ಮ್ ಆಯಿತು ಅಲ್ಲಿ ಗ್ಯಾಸ್ ಅನ್ನೋ ಸಿಲಿಂಡರ್ ಆದರೆ ನಾನು ಅವ್ರಿಗೆ ಹೇಳಲಿಕ್ಕಿಲ್ಲಲ್ಲ ಹಾಗೆ ಮತ್ತೆ ಕನ್ಫರ್ಮ್ ಮೇಲೆ ನಾನು ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ ಶೇಂಗಣ ಡೇನಿಗೆ ಅದನಂತರ ಡಿಪಾರ್ಟ್ಮೆಂಟ್ ಅವರು ಬಂದರು ಅವರಿಗೆ ನಾವು ಅಲ್ಲಿ ಬ್ಯಾಡಿಗೆ ಆಗಿದೆ ಯಾರು ಒಳಗೆ ಹೋಗೋದು ಬೇಡ ಅಂತ ಹೇಳಿ ಬಂದ ಮೇಲೆ ನಾವು ಅವ್ರಿಗೆ ಬಿಟ್ಬಿಟ್ಟು ಮತ್ತೆ ನಾವು ಆ ಕಡೆ ಹೋಗಲಿಲ್ಲ ಈಗ ಅದನ್ನು ಸ್ಫೋಟ ಮಾಡಿದಂಥವನು ಉಗ್ರ ಅನ್ನುವಂಥದ್ದು ಈಗ ಪೊಲೀಸರೇ ಹೇಳಿಕೊಂಡಿದ್ದಾರೆ ಹಾಗಾಗಿ ನಿಮಗೆ ಆತನ ನೋಡುವಾಗ ಏನು ಅನಿಸುತ್ತ ಅಲ್ಲ ಗೊತ್ತಾಗೋದಿಲ್ಲ ಸ್ವಲ್ಪ ಯಂಗ್ ಮತ್ತು ನಾವು ಅದ್ರ ಏನು ಮಾತಾಡಲಿಲ್ಲ ಎಲ್ಲಿ ಅವರು ಎಂತ ಏನು ಮಾತಾಡಲಿಲ್ಲ ರಿಕ್ಷಾ ಒಂದು ಪರಿಚಯ ಉಂಟು ಅವ್ರಿಗೆ ಅದಕ್ಕೆ ಕೇಳಿದ್ರು ಏನು ಪ್ರಾಬ್ಲಮ್ ಅಂತ ಹೇಳಿ ಶರ್ಟ್ ಬಂದು ಡಬಲ್ ಶರ್ಟ್ ಹಾಕಿದ್ದಾನೆ ಒಂದು ಶರ್ಟ್ ಫುಲ್ ಹೊತ್ತಿ ಹೋಗಿದೆ ಇನ್ನೊಂದು ಶರ್ಟ್ ಹಾಗೆ ಉಂಟು ಆ ಶರ್ಡನ್ನು ನಾವು ಅವನ ಮತ್ತೆ ಹೊತ್ತಿದ ಬೆಂಕಿ ಹೊತ್ತಿದ ನೆಂದಿಸಿ ಮತ್ತೆ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಈಗ ಆಟೋ ಚಾಲಕರು ಸಲಿಯೇ